ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ ಕಲರ್ಸ್ ಕನ್ನಡದ ಒನ್ ಆಫ್ ದ ಬೆಸ್ಟ್ ಸೀರಿಯಲ್ ಆಗಿದ್ದಂತಹ ರಾಧಾ ರಮಣ ಸೀರಿಯಲ್ನಲ್ಲಿ ರಾಧಾ ಮಿಸ್ ಆಗಿ ಆಕ್ಟ್ ಮಾಡಿದ್ದಂತಹ ಕಾವ್ಯ ಗೌಡ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಿಗ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ತಮ್ಮ ಪ್ರೀ ವೆಡ್ಡಿಂಗ್ ಫೋಟೋ ನ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡಿದ್ದು ಇದರ ಜೊತೆಗೆ ತಮ್ಮ ಹುಡುಗನ ಫೋಟೋನ ಕೂಡ ಅಪ್ಲೋಡ್ ಮಾಡಿದ್ದಾರೆ ಹಾಗೆಯೇ ನಾವು ಶೀಘ್ರದಲ್ಲೇ ಮದುವೆ ಕೂಡ ಆಗ್ತಾ ಇದೀವಿ ಅನ್ನುವಂತಹ ಒಂದು ಬಿಗ್ ಅನೌನ್ಸ್ಮೆಂಟ್ ಅನ್ನು ಅವರು ಮಾಡಿದ್ದಾರೆ ಇದರ ಜೊತೆಗೆ ತಮ್ಮ ಹುಡುಗನ ಬಗ್ಗೆ ಕೆಲವೊಂದಷ್ಟು ಮಾತುಗಳನ್ನು ಅವರು ಇಂಗ್ಲಿಷ್ ನಲ್ಲಿ ಒಂದು ಪ್ಯಾರಾಗ್ರಾಫ್ನ ಮೂಲಕ ಹೇಳಿಕೊಂಡಿದ್ದಾರೆ ಬಟ್ ಅದನ್ನ ನಾನು ನಿಮಗೋಸ್ಕರ ಕನ್ನಡಕ್ಕೆ ಕನ್ವರ್ಟ್ ಮಾಡಿ ಚಳಿಸ್ತೀನಿ ಏನಪ್ಪ ಅಂತ ಹೇಳಿದ್ರೆ ನಿನ್ನೊಂದಿಗೆ ನನ್ನ ಹೊಸ ಜೀವನ ಶುರು ಮಾಡಲು ನಾನು ಕಾಯುತ್ತಿದ್ದೇನೆ ನಿನ್ನ ಜೊತೆಗೆ ಕಳೆದ ಕ್ಷಣಗಳು ನನ್ನ ಜೀವನದ ಸುಂದರ ಕ್ಷಣಗಳಾಗಿವೆ ನಿನ್ನಂತಹ ಉತ್ತಮ ವ್ಯಕ್ತಿಯನ್ನು ನಾನು ನನ್ನ ಜೀವನದಲ್ಲಿ ನೋಡಿರಲಿಲ್ಲ ನಿನ್ನ ಮುಗ್ಧತೆ ತಾಳ್ಮೆ ಪ್ರೀತಿ ಕಾಳಜಿ ಎಲ್ಲದನ್ನ ನೋಡಿದರೆ ನಾನು ವಿಶ್ವದ ತುತ್ತ ತುದಿಯಲ್ಲಿ ಇದ್ದೀನಿ ಅಂತ ನನಗೆ ಅನಿಸುತ್ತೆ ನೀನು ಉತ್ತಮವಾದಂತಹ ವ್ಯಕ್ತಿ ನಾನು ಕಣ್ಣು ಮುಚ್ಚಿಯೂ ಸಹ ನಿನ್ನ ಜೊತೆ ಜೀವನವನ್ನ ಕಳೆಯಬಹುದು ಅಂತ ನನಗೆ ನಂಬಿಕೆ ಇದೆ ನನ್ನ ಜೀವನವನ್ನ ಇನ್ನಷ್ಟು ಸುಂದರ ಮಾಡಿರೋದಕ್ಕೆ ವರ್ಣಮಯ ಮಾಡಿರೋದಕ್ಕೆ ತುಂಬಾನೇ ಧನ್ಯವಾದಗಳು ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ ನಿನ್ನ ಜೊತೆಗೆ ಪ್ರತಿಷ್ಠಣ ಕೂಡ ನಾನು ಇರ್ತೀನಿ ಅಂತ ಪ್ರಮಾಣ ಮಾಡ್ತೀನಿ ನಿನ್ನ ಕನಸಿಗಾಗಿ ನಾನು ಕೂಡ ಹೋರಾಡ್ತೀನಿ ನಿನ್ನ ಹಾದಿಯಲ್ಲಿ ಏನು ಬರುತ್ತೆ ಅನ್ನೋದು ಮುಖ್ಯವಲ್ಲ ನಾನು ನಿನ್ನ ಪರ ನಿಂತುಕೊಳ್ಳುವೆ ನಾನು ಸಾಯಿ ನಂಬುತ್ತೇನೆ ಅವರು ಎಂದಿಗೂ ನನ್ನನ್ನ ಕೆಳಗೆ ಬೀಳಲು ಬಿಡುವುದಿಲ್ಲ ಅಂತ ಹೇಳಿ ಅವರು ಬರ್ಕೊಂಡಿದ್ದಾರೆ ಇದರ ಜೊತೆಗೆ ಕೆಲವೊಂದಷ್ಟು ಮಾತುಗಳನ್ನು ತನ್ನ ಹುಡುಗನಿಗಾಗಿ ಅವರು ಹೇಳಿದ್ದಾರೆ ಹಾಗೆಯೇ ತನ್ನ ಅವರು ಮುದ್ದು ಮಾ ಅಂತ ಕರಿತಾ ಇದ್ದಾರೆ ಈ ಒಂದು ಫೋಟೋನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದ ಹಾಗೆಯೇ ಅನೇಕ ಸೆಲೆಬ್ರಿಟಿಗಳು ಇವರಿಗೆ ಶುಭಾಶಯವನ್ನ ಕೋರಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಕೂಡ ಕಾವ್ಯ ಗೌಡ ಅವರು ತಮ್ಮ ಹುಡುಗನ ಹೆಸರನ್ನ ರಿವೀಲ್ ಮಾಡಿಲ್ಲ ಆದರೆ ಇವರು ಪ್ರೀ ವೆಡ್ಡಿಂಗ್ ಫೋಟೋಶೂಟನ್ನು ಶೂಟ್ ಮಾಡಿಸ್ಕೊಂಡಿದ್ದು ಮಾತ್ರ ದುಬೈನಲ್ಲಿ ಸೊ ಹುಡುಗ ಮೋಸ್ಟ್ಲಿ ದುಬೈನಲ್ಲಿ ಸೆಟ್ಲ್ ಆಗಿರಬಹುದಾ ಅನ್ನುವಂತಹ ಒಂದು ಬಿಗ್ ಕ್ವಶನ್ ಅಂತೂ ಖಂಡಿತವಾಗಲೂ ಇದೆ ಅದೇನೇ ಆಗಿದ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇರುವಂತಹ ಕಾವ್ಯ ಗೌಡ ಅವರಿಗೆ ಶುಭಾಶಯನ ಕೋರೋಣ ಸೊ ನೀವು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇನೇ ಇವರ ರಾಧಾ ರಾಧಾರಮಣದಲ್ಲಿ ಹೇಗಿತ್ತು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್